हाय फ्रेंड्स, वेलकम टू चरित्र विंड यूट्यूब चैनल। स्नेहितरे, ई वीडियोदल्ली केलवु इंपार्टेंट 5 फैक्ट न्यूज़गळिगे उत्तरगळन्नु नोडोण। नंबर 1, देशदिंद देशगळिगे व्यक्तिगळ मुखचर्य बण्ण एल्लवू बदलागुत्तिरुत्तदे एके? ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಯಬೇಕೆಂದರೆ ನಾವು ಜೀವಶಾಸ್ತ್ರಕ್ಕೆ ಭೇಟಿ ನೀಡಬೇಕು। ಏಕೆಂದರೆ ಡಾರ್ವಿನ್ ಈ ವಿಷಯಕ್ಕೆ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾನೆ। ಅದು ಏನಪ್ಪ ಎಂದರೆ, ಎಲ್ಲ ಜೀವಿಗಳು ಎವಲ್ಯೂಷನ್ನ ಭಾಗವಾಗಿ ತಮ್ಮ ರೂಪಗಳನ್ನು ಪಡೆದಿವೆ ಎಂದು ಹೇಳುತ್ತಾರೆ। ಅಂದರೆ ಪ್ರಕೃತಿ ಸೃಷ್ಟಿಯಾದಾಗ ಯಾವುದೇ ಜೀವರಾಶಿ ಇರಲಿಲ್ಲ। ನಂತರ ಏಕಕೋಶ ಜೀವಿಗಳು ಸೃಷ್ಟಿಯಾಗಿ ಹಲವಾರು ವರ್ಷಗಳ ನಂತರ ಅವೆಲ್ಲ ಒಂದು ಕಡೆ ಸೇರಿ ವಿಧ ವಿಧದ ರೂಪಗಳಿರುವ ಜೀವಜಂತುಗಳು ಸೃಷ್ಟಿಯಾದವು ಎಂಬಂತಹ ವಿಷಯವನ್ನು ನಾವೆಲ್ಲರೂ SLC ಗೆ ಬರುವುದರ ಒಳಗಡೆ ತಿಳಿದುಕೊಂಡಿರುತ್ತೇವೆ। ಈ ರೀತಿಯಲ್ಲಿ ಆದ ಒಂದು ಎವಲ್ಯೂಷನ್ ಒಬ್ಬರ ಮುಖ ಮತ್ತೊಬ್ಬರಂತೆ ಇರದೇ ಇರಲು ಕಾರಣ, ಪರಿಸರಕ್ಕೆ ಅನುಕೂಲಕರವಾಗಿ ಜೀವಿಸಲು ಜೀವಿಗಳಲ್ಲಿ ಎವಲ್ಯೂಷನ್ ನಡೆಯಿತು ಅಂತಲೂ ಡಾರ್ವಿನ್ ಸಿದ್ಧಾಂತ ಹೇಳುತ್ತದೆ। ಒಬ್ಬ ಮನುಷ್ಯ ಜೀವಿಸುವ ಭಾಗದಲ್ಲಿ ಉಷ್ಣತೆ ಹೆಚ್ಚಾಗಿದ್ದರೆ ಆ ಉಷ್ಣತೆಯನ್ನು ತಡೆದುಕೊಳ್ಳಲು ನಮ್ಮ ದೇಹ ವಿವಿಧ ಬದಲಾವಣೆಗಳು ನಡೆಯುತ್ತಿರುತ್ತದೆ। ಅವುಗಳಲ್ಲಿ ದಪ್ಪನೆ ಚರ್ಮವಾಗುವುದು, ಇದರಿಂದ ಮೆಲಾನಿನ್ ಎಂಬುವ ವರ್ಣದ್ರವ್ಯ ಚರ್ಮದಲ್ಲಿ ಹೆಚ್ಚಾಗುತ್ತದೆ। ಇದರ ಪ್ರಭಾವದಿಂದಲೇ ಆಫ್ರಿಕಾ, ದಕ್ಷಿಣ ಭಾರತ, ಮಧ್ಯ ಅಮೆರಿಕದಂತಹ ಉಷ್ಣತೆ ಇರುವ ಪ್ರದೇಶಗಳಲ್ಲಿ ಜನರು ಕಪ್ಪಾಗಿ ಅಥವಾ ಎಣ್ಣೆಗೆಂಪು ಬಣ್ಣದಲ್ಲಿ ಇರುತ್ತಾರೆ। ಚೈನಾ, ಉತ್ತರ ಅಮೆರಿಕಾ ಇಂತಹ ದೇಶಗಳಲ್ಲಿ ಉಷ್ಣತೆ ಕಡಿಮೆ, ಇದರಿಂದ ಚರ್ಮದಲ್ಲಿ ಬಿಡುಗಡೆಯಾಗುವ ಮೆಲಾನಿನ್ ಎಂಬುವ ವರ್ಣದ್ರವ್ಯ ಕಡಿಮೆ ಬಿಡುಗಡೆಯಾಗುತ್ತದೆ। ಇದರಿಂದ ಅಲ್ಲಿ ವಾಸ ಮಾಡುವ ಜನರು ಬಿಳಿಯಾಗಿ ಅಥವಾ ಮಿಲ್ಕಿ ವೈಟ್ ಬಣ್ಣಗಳಲ್ಲಿ ಇರುತ್ತಾರೆ। ಇದೇ ರೀತಿಯಲ್ಲಿ ವಿಧ ವಿಧದ ಭೌತಿಕ ಸ್ಥಿತಿಗತಿಗಳು ಶರೀರದ ಎತ್ತರ ಮತ್ತು ಮುಖದ ಆಕಾರ, ಬಣ್ಣ ಎಲ್ಲವನ್ನು ನಿರ್ಧರಿಸುತ್ತವೆ। ನಂಬರ್ 2, ಮೋಡಗಳು ಏಕೆ ಕೆಳಗಡೆ ಬೀಳುವುದಿಲ್ಲ ಮತ್ತು ಯಾವಾಗಲೂ ತೇಲುತ್ತಿರುತ್ತವೆ ಏಕೆ? ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಅತಿವೃಷ್ಟಿಯಿಂದ ಆದ ಸಮಸ್ಯೆಗಳನ್ನು ವಾರ್ತೆಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡುತ್ತಲೇ ಇರುತ್ತೇವೆ। ಮಳೆ ಬಿದ್ದು ಗುಡ್ಡ ಕುಸಿತ, ನದಿಗಳು ಉಕ್ಕಿ ಹರಿದು ಬೆಳೆಗಳು ನಷ್ಟ, ಎಲ್ಲವನ್ನು ಪ್ರಕೃತಿಯಲ್ಲಿ ಎದುರಿಸುತ್ತಿದ್ದೇವೆ। ಆದರೆ ಅಷ್ಟೂ ನೀರನ್ನು ಹೊತ್ತಿರುವ ಮೋಡಗಳು ಕೆಳಗೆ ಬೀಳುವುದಿಲ್ಲ, ತೇಲುತ್ತಲೇ ಇರುತ್ತವೆ ಏಕೆ ಎಂಬುವಂತಹ ಅನುಮಾನ ನಿಮಗೂ ಯಾವತ್ತಾದರೂ ಬಂದೇ ಇರುತ್ತದೆ। ನಾವು ಒಂದು ಚಿಕ್ಕ ಬಾಲ್ ಮೇಲಕ್ಕೆ ಎಸೆದರೆ ಅದು ಮತ್ತೆ ಕೆಳಗೆ ಬೀಳುತ್ತದೆ, ಆದರೆ ಪ್ರಕೃತಿ ವಿಕೋಪಗಳನ್ನು ಸೃಷ್ಟಿ ಮಾಡುವಷ್ಟು ಭಾರವಾದ ನೀರಿದ್ದರೂ ಏಕೆ ಮೋಡಗಳು ಕೆಳಗೆ ಬೀಳುವುದಿಲ್ಲ ಎಂಬುದನ್ನು ನೋಡೋಣ। ಸ್ನೇಹಿತರೆ, ಒಂದು ವಸ್ತು ಗಾಳಿಯಲ್ಲಿ ತೇಲುವುದಕ್ಕೂ ಕೆಳಗಡೆ ಬೀಳುವುದಕ್ಕೂ ಮುಖ್ಯವಾದ ಕಾರಣ ಆ ವಸ್ತುವಿನ ತೂಕ, ಇದರ ಜೊತೆಗೆ ಆ ವಸ್ತುವಿನ ದ್ರವ್ಯರಾಶಿ, ಗುರುತ್ವಾಕರ್ಷಣ ಅಥವಾ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ। ಇಷ್ಟೇ ಅಲ್ಲದೆ ಆ ವಸ್ತುವಿನ ಸಾಂದ್ರತೆ ಅಂದರೆ ಡೆನ್ಸಿಟಿಯಿಂದ ತೇಲುವುದ ಅಥವಾ ಕೆಳಗಡೆ ಬೀಳುವುದ ಎಂಬುದು ನಿರ್ಧಾರವಾಗುತ್ತದೆ। ಗಾಳಿಯ ಸಾಂದ್ರತೆಗಿಂತ ಮೋಡಗಳ ಸಾಂದ್ರತೆ ತುಂಬ ಕಡಿಮೆ, ಮೋಡಗಳಲ್ಲಿ ನೀರು ಹೆಚ್ಚಾದಾಗ ಮೋಡಗಳ ಸಾಂದ್ರತೆ ಸ್ವಲ್ಪ ಹೆಚ್ಚಾಗುತ್ತದೆ, ಈ ಸಮಯದಲ್ಲಿ ಮೋಡಗಳು ಸ್ವಲ್ಪ ಕೆಳಗಡೆ ಬರಲು ಪ್ರಯತ್ನಿಸುತ್ತಿರುತ್ತವೆ। ಈ ರೀತಿಯಲ್ಲಿ ಪ್ರಯತ್ನಿಸುತ್ತಿರುವಾಗ ಮೋಡ ಕಡಿಮೆ ಉಷ್ಣತೆ ಇರುವ ಸರ್ಫೇಸ್ಗೆ ಬಂದಾಗ ಮೋಡದಲ್ಲಿ ಇರುವ ನೀರಿನ ಅನಿಲ ಮಳೆಯ ರೂಪವನ್ನು ಪಡೆದು ಅವು ಅಲ್ಲಿಂದ ಬಿದ್ದು ಬಿಡುತ್ತವೆ, ಇದರಿಂದ ಮೋಡದ ಸಾಂದ್ರತೆ ಕಡಿಮೆಯಾಗಿ ಮತ್ತೆ ಮೋಡ ಮೇಲಕ್ಕೆ ಚಲಿಸುತ್ತದೆ, ನಂತರ ಅದು ಅಲ್ಲಿಯೇ ತೇಲುತ್ತಿರುತ್ತದೆ, ಇದರಿಂದಲೇ ಮೋಡಗಳು ಭೂಮಿಯ ಮೇಲೆ ಬೀಳುವುದಿಲ್ಲ। ಮೋಡಗಳು ಗಾಳಿ ರೂಪದಲ್ಲಿ ಮತ್ತು ಕೆಲವೊಂದು ಅಣುಗಳ ಬಂಧನದಿಂದ ಕೊಲೈಡ್ ಅಥವಾ ಅನಿಲ ರೂಪದಲ್ಲಿ ಇರುವ ಅಣುಗಳ ದ್ರವ್ಯರಾಶಿ, ಭೂಮಿಗೆ ಗುರುತ್ವಾಕರ್ಷಣ ಬಲ ಇರುವುದರಿಂದ ಭೂಮಿಯ ಮೇಲೆ ಇರುವ ಎಲ್ಲ ವಸ್ತುಗಳನ್ನು ಆಕರ್ಷಿಸಿ ಭೂಮಿಯ ಮೇಲೆ ಬೀಳಿಸಲು ಗುರುತ್ವಾಕರ್ಷಣ ಬಲಕ್ಕೆ ಸಾಧ್ಯವಿಲ್ಲ। ಈ ಮಾತಿಗೆ ಬಂದರೆ ಕೇವಲ ಮೋಡಗಳ ವಿಷಯದಲ್ಲಿ ಅಲ್ಲ, ಭೂಮಿಯ ವಾತಾವರಣದಲ್ಲಿ ಕೆಲವು ಕಿಲೋಮೀಟರ್ ಎತ್ತರದವರೆಗೆ ವಿಸ್ತರಿಸಿರುವ ಅನಿಲಗಳು, ಆಕ್ಸಿಜನ್, ನೈಟ್ರೋಜನ್ನಂತಹ ಅನಿಲಗಳು ಭೂಮಿಯ ಮೇಲೆ ಬೀಳುವುದಿಲ್ಲ। ಅಣುಗಳ ಮಧ್ಯೆ ಫ್ಯೂಷನ್, ಡಿಕ್ಕಿ ಹೊಡೆಯುವುದು, ಆಕರ್ಷಣೆ, ವಿಕರ್ಷಣೆ ಮುಂತಾದವುಗಳು ನಡೆಯುತ್ತಲೇ ಇರುತ್ತವೆ। ಭೂಮಿಯ ಮೇಲ್ಪದರದಲ್ಲಿ ಇರುವ ಗಾಳಿಯ ಪದರಗಳಿಗಿಂತಲೂ ಆಕಾಶದಲ್ಲಿರುವ ಗಾಳಿಯ ಪದರಗಳ ಸಾಂದ್ರತೆ ಕಡಿಮೆ ಇರುವುದರಿಂದ ಅವು ಹೆಚ್ಚು ಸಾಂದ್ರತೆ ಇರುವ ಅನಿಲಗಳ ಮೇಲೆ ತೇಲುತ್ತಿರುತ್ತದೆ। ನಿಮಗೆ ಇನ್ನೂ ಸಂಪೂರ್ಣವಾದ ಮಾಹಿತಿ ಬೇಕೆಂದರೆ ನಮ್ಮ ಎಪಿಸೋಡ್ 2 ವಿಡಿಯೋವನ್ನು ನೋಡಬಹುದು, ಅದರಲ್ಲಿ ನೀರಾವಿ ಏಕೆ ಮೇಲಕ್ಕೆ ಚಲಿಸುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ। ಮೋಡಗಳ ಸಾಂದ್ರತೆ ಅವುಗಳ ಕೆಳಭಾಗದಲ್ಲಿ ಇರುವ ಗಾಳಿಯ ಸಾಂದ್ರತೆಗಿಂತಲೂ ಕಡಿಮೆ ಇರುತ್ತದೆ, ಇದರಿಂದಲೇ ಅವು ಹೆಚ್ಚು ಸಾಂದ್ರತೆ ಇರುವ ಗಾಳಿಯ ಮೇಲೆ ತೇಲುತ್ತಿರುತ್ತವೆ। ಮೋಡಗಳು ನೀರಿನ ಅನಿಲದ ಅಣುಗಳಿಂದ ಬಂಧನದಲ್ಲಿ ಇರುತ್ತದೆ, ಈ ನೀರಿನ ಅಣುಗಳ ಸಂಖ್ಯೆ ಹೆಚ್ಚಾದಂತೆ ವಾತಾವರಣದಲ್ಲಿ ಕಡಿಮೆ ಉಷ್ಣತೆ ಇರುವ ಪ್ರದೇಶಗಳಲ್ಲಿ ಆ ಮೋಡಗಳು ಬಂದಾಗ ಮೋಡಗಳ ಸಾಂದ್ರತೆ ಹೆಚ್ಚಾಗುತ್ತದೆ।
ಆಗ ಆ ಮೋಡಗಳು ಭೂಮಿಗೆ ಸ್ವಲ್ಪ ಹತ್ತಿರಕ್ಕೆ ಬರುತ್ತವೆ. ಇದರಿಂದಲೇ ಕೆಲವು ಪರ್ವತ ಪ್ರದೇಶಗಳಲ್ಲಿ ಮೋಡಗಳು ಆ ಪರ್ವತಗಳನ್ನು ಟಚ್ ಮಾಡಿಕೊಂಡು ಚಲಿಸುತ್ತಿರುವಂತೆ ಕಾಣುತ್ತವೆ. ಈ ಸಮಯದಲ್ಲಿ ಅಲ್ಲಿನ ಉಷ್ಣಾಂಶ ಇನ್ನೂ ಕಡಿಮೆಯಾದರೆ ಆ ಮೋಡದಲ್ಲಿ ಇರುವ ನೀರಿನ ಅಣುಗಳು ನೀರಿನ ಬಿಂದುಗಳಾಗಿ ಬದಲಾಗಿ ಮಳೆಯ ರೂಪವನ್ನು ಪಡೆದು ನೀರು ಬೀಳುತ್ತದೆ. ಈ ಸಮಯದಲ್ಲಿ ಮೋಡಗಳು ತಮ್ಮ ರೂಪವನ್ನು ಬದಲಿಸಿಕೊಳ್ಳುತ್ತವೆ. ನಂಬರ್ 3, ಮಾನವನ ದೇಹದಲ್ಲಿ ಎಷ್ಟು ರಕ್ತವಿರುತ್ತದೆ? ಸ್ನೇಹಿತರೆ, ಮಾನವನ ದೇಹದಲ್ಲಿ ಸುಮಾರು ಅವನ ದೇಹದ 7% ನಷ್ಟು ರಕ್ತವಿರುತ್ತದೆ. ಆಗ ತಾನೆ ಜನಿಸಿದ ಮಗುವಿನ ದೇಹದಲ್ಲಿ ಸುಮಾರು 200 ml ನಿಂದ 300 ml ರಕ್ತವಿರುತ್ತದೆ. ಮಧ್ಯವಯಸ್ಸಿನ ಮಕ್ಕಳಲ್ಲಿ ಸುಮಾರು 30-40 kg ತೂಕದಷ್ಟಿದ್ದರೆ ಅವರ ದೇಹದಲ್ಲಿ  2-3 L ರಕ್ತವಿರುತ್ತದೆ. 80 kg ತೂಕವಿರುವ ಪುರುಷನ ದೇಹದಲ್ಲಿ 5.5 L ರಕ್ತವಿರುತ್ತದೆ ಹಾಗೂ 60 kg ತೂಕವಿರುವ ಸ್ತ್ರೀಯರಲ್ಲಿ ಸುಮಾರು 4 L ರಕ್ತವಿರುತ್ತದೆ. ಒಬ್ಬ ಮಹಿಳೆಯೇನಾದರೂ ಗರ್ಭಿಣಿಯಾಗಿದ್ದರೆ ಅವಳ ದೇಹದಲ್ಲಿ 1 L ರಕ್ತ ಹೆಚ್ಚಾಗಿರುತ್ತದೆ. ಸಮುದ್ರ ಮಟ್ಟದಲ್ಲಿ ವಾಸಿಸುವ ಜನರಿಗಿಂತಲೂ ಎತ್ತರದ ಪ್ರದೇಶದಲ್ಲಿ ವಾಸಿಸುವ ಜನರಲ್ಲಿ ಸ್ವಲ್ಪ ಹೆಚ್ಚಿಗೆ ರಕ್ತವಿರುತ್ತದೆ. ಒಬ್ಬ ಎಳೆಹರಿಯದ ವ್ಯಕ್ತಿಯ ಮೈಯಲ್ಲಿ 5 L ರಕ್ತ ಇರಬಹುದೆಂದು ಶರೀರ ಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಮಾನವನ ದೇಹದಲ್ಲಿ ಕೂದಲಿನ ಅವಶ್ಯಕತೆ ಏನು? ಮಾನವನ ದೇಹದ ಪ್ರತಿಯೊಂದು ಅಂಗ ಕೂಡ ತನ್ನದೇ ಆದ ಕಾರ್ಯನಿರ್ವಹಣೆಯನ್ನು ಹೊಂದಿದೆ. ಒಮ್ಮೊಮ್ಮೆ ಕೆಲವೊಂದು ಅಂಗಾಂಗಗಳು ಅನುಪಯುಕ್ತ ವಸ್ತುಗಳು ಅನಿಸಬಹುದು. ಅವುಗಳಲ್ಲಿ ಕೂದಲು, ಉಗುರು, ಅಪೆಂಡಿಕ್ಸ್ ಇತ್ಯಾದಿ. ಆದರೆ ಇವೆಲ್ಲವೂ ಕರಾರುವಕ್ಕಾಗಿ ಅವುಗಳ ಕಾರ್ಯವನ್ನು ನಿರ್ವಹಿಸುವುದಕ್ಕಾಗಿಯೇ ಇದೆ. ಕೂದಲು ಡೆಡ್ ಸೆಲ್ನಿಂದ ನಿರ್ಮಾಣವಾಗಿದ್ದರೂ ಇದು ಅನುಪಯುಕ್ತ ವಸ್ತುವಲ್ಲ. ಪ್ರತಿಯೊಂದು ಕೂದಲು ಕೂಡ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ. ಆ ಜೀವಕೋಶದ ಸುತ್ತಲೂ ರಕ್ತನಾಳಗಳು, ಕೊಬ್ಬು ಇರುತ್ತವೆ. ಇವು ಸರಿಯಾದ ರಕ್ತ ಪರಿಚಲನಾ ವ್ಯವಸ್ಥೆಗೆ ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡಲು ಇವು ಸಹಕಾರಿಯಾಗಿರುತ್ತವೆ. ಕೂದಲು ಅತ್ಯಂತ ಪ್ರಮುಖ ಸಂವೇದಕ. ಚರ್ಮಕ್ಕೆ ಮತ್ತು ಅದರ ಮೂಲಕ ಸಂವೇದನೆಯನ್ನು ನೀಡುವುದೇ ಕೂದಲು. ಕೂದಲಿನ ಬೆಳವಣಿಗೆಯಲ್ಲಿ ದೇಹದ ಪ್ರಮುಖ ಹಾರ್ಮೋನ್ಸ್ಗಳು ಪಾತ್ರ ವಹಿಸುತ್ತವೆ. ಅವುಗಳೆಂದರೆ ಎಂಡ್ರೋಜನ್ ಮತ್ತು ಟಿಸ್ಟೋಸ್ಟಿರೋನ್ ಹಾರ್ಮೋನ್ಸ್. ಈ ಹಾರ್ಮೋನ್ಸ್ಗಳ ಉತ್ಪತ್ತಿ ಪುರುಷರು ಮತ್ತು ಮಹಿಳೆಯರಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಬಿಡುಗಡೆಯಾಗುವುದರಿಂದ ಪುರುಷ ಮತ್ತು ಮಹಿಳೆಯರಲ್ಲಿನ ಕೂದಲಿನ ಬೆಳವಣಿಗೆ ವಿಭಿನ್ನವಾಗಿರುತ್ತದೆ. ಶರೀರದ ಮೇಲಿನ ಕೂದಲು ದೇಹದ ಉಷ್ಣಾಂಶವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಕಾರ್ಯವನ್ನು ನಿರ್ವಹಿಸುತ್ತವೆ. ಉದಾಹರಣೆಗೆ, ತುಂಬ ಚಳಿಯಾದಾಗ ಕೂದಲು ಸ್ಪೈಕ್ ರೀತಿಯಲ್ಲಿ ನಿಂತುಕೊಂಡು ಕೂದಲಿನ ಬುಡದಲ್ಲಿ ಗುಳೆಯಂತಾಗುವುದನ್ನು ನೀವು ಗಮನಿಸಿರಬಹುದು. ನಮಗೆ ಇಲ್ಲಿ ತಿಳಿದು ಬಂದದ್ದು ಕೂದಲು ಉತ್ತಮವಾದ ಸಂವೇದನಾಂಗ, ದೇಹದ ಟೆಂಪರೇಚರ್ ನಿಯಂತ್ರಿಸುವಲ್ಲಿ ಪಾತ್ರವನ್ನು ವಹಿಸುತ್ತವೆ. ಇನ್ನು ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇರುವ ಕೂದಲುಗಳು ಯಾವ ರೀತಿಯ ಕೆಲಸವನ್ನು ಮಾಡುತ್ತವೆ ಎಂಬುದನ್ನು ನೋಡೋಣ. ಕಣ್ಣಿನ ರೆಪ್ಪೆಗಳು ಕಣ್ಣುಗುಡ್ಡೆಯನ್ನು ಧೂಳು ಮತ್ತು ಸಣ್ಣ ಹುಳುಗಳಿಂದ ರಕ್ಷಿಸುತ್ತವೆ. ತಲೆಗೂದಲು ತಲೆಗೆ ಹೆಚ್ಚಿನ ರಕ್ತವನ್ನು ಸರಬರಾಜಾಗುವಂತೆ ಮಾಡುತ್ತವೆ. ನಂತರ ಮೆದುಳಿನ ಆರೋಗ್ಯಕ್ಕೆ ಸಹಕರಿಸುತ್ತದೆ. ನಮ್ಮ ತಲೆಯನ್ನು ಅಲ್ಟ್ರಾವಯೊಲೆಟ್ ರೇಸ್ನಿಂದ ರಕ್ಷಿಸುತ್ತದೆ. ಕಿವಿಯ ಒಳಭಾಗದ ಕೂದಲು ನಮ್ಮ ಧ್ವನಿಪಟಲವನ್ನು ಧೂಳು ಮತ್ತು ಸಣ್ಣ ಹುಳುಗಳಿಂದ ರಕ್ಷಿಸುತ್ತದೆ. ಮೂಗಿನ ಒಳಭಾಗದ ಕೂದಲು ಶ್ವಾಸಕೋಶಗಳನ್ನು ಧೂಳಿನಿಂದ ರಕ್ಷಿಸುತ್ತವೆ. ಎದೆ, ಹೊಟ್ಟೆ, ಕೈ ಮತ್ತು ಕಾಲಿನ ಮೇಲಿನ ಕೂದಲುಗಳು ಮೊದಲೇ ತಿಳಿಸಿದಂತೆ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತವೆ. ಕಂಕುಳು, ಗುಪ್ತಾಂಗಗಳು, ಗಡ್ಡ, ಮೀಸೆ, ಉಬ್ಬು ಮತ್ತು ಇತರೆ ಭಾಗದಲ್ಲಿ ಇರುವ ಕೂದಲುಗಳಿಗೆ ಅಷ್ಟಾಗಿ ಕೆಲಸವಿಲ್ಲ ಎಂಬುದು ವಿಜ್ಞಾನಿಗಳ ವಾದ. ಆದರೆ ಅವು ಕೂಡ ತಮ್ಮ ಕೆಲಸವನ್ನು ಮಾಡುತ್ತವೆ. ಇವು ಗಂಡು ಮತ್ತು ಹೆಣ್ಣಿನ ಪರಸ್ಪರ ಆಕರ್ಷಣೆಯ ಕೇಂದ್ರ ಬಿಂದುಗಳು. ಕಂಕುಳು ಮತ್ತು ಗುಪ್ತಾಂಗಗಳ ನಡುವಿನ ಕೂದಲು ಅಲ್ಲಿನ ಚರ್ಮದ ತಿಕ್ಕಾಟದಿಂದಾಗುವ ಅಹಿತಕರ ಅನುಭವವನ್ನು ತಪ್ಪಿಸುತ್ತವೆ. ಇವಿಷ್ಟು ಕೂದಲಿನ ಬಗ್ಗೆ ನನಗೆ ಸಿಕ್ಕಿದ ಮಾಹಿತಿ. ಕೂದಲಿನ ಬಗ್ಗೆ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಾನವನ ತಲೆಯ ಮೇಲಿನ ಕೂದಲಿನ ಸಂಖ್ಯೆ 125,000. ಒಂದು ಸರ್ವೆಯ ಪ್ರಕಾರ ಮಾನವನ ದೇಹದ ಮೇಲೆ ಇರುವ ಒಟ್ಟು ಕೂದಲಿನ ಸಂಖ್ಯೆ ಸುಮಾರು 500,000 ಕೂದಲುಗಳು ಇರುತ್ತವೆ. ವಿಚಿತ್ರ ಸಂಗತಿ ಏನೆಂದರೆ, ಇಂದಿನ ದಿನಗಳಲ್ಲಿ ಅವಶ್ಯಕತೆ ಇಲ್ಲದ ಕೂದಲಿಗಾಗಿ 1,000 ರೂಪಾಯಿ ವ್ಯಯಿಸುತ್ತಿರುವುದು. ಕೂದಲಿನ ಆರೈಕೆಯ ವಸ್ತುಗಳು ಬಹುಕೋಟಿ ರೂಪಾಯಿ ವ್ಯವಹಾರವಾಗಿವೆ. ಆಯಿಲ್, ಶಾಂಪ್, ಏರ್ ಕಲರ್ಸ್, ಏರ್ ರಿಮೂವರ್ಸ್ ಇತ್ಯಾದಿ. ತಿರುಮಲ ದೇವಾಲಯದಲ್ಲಿ ಭಕ್ತರು ಹರಕೆಯ ರೂಪದಲ್ಲಿ ಕೊಡುವ ಕೂದಲಿನಿಂದ ಸುಮಾರು 200 ಕೋಟಿ ಆದಾಯ ಬರುತ್ತಿದೆ. ಫೋರೆನಿಕ್ಸ್ ಲ್ಯಾಬ್ಗಳಲ್ಲಿ ಕೂದಲುಗಳು ಬಹು ಮುಖ್ಯವಾದ ಸಾಕ್ಷಿಗಳನ್ನು ಹೇಳಬಲ್ಲವು. ಇಲ್ಲಿ ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ಆದ ಬದಲಾವಣೆ, ವಿಷಪ್ರಸನ ಇತ್ಯಾದಿಗಳನ್ನು ಗುರುತಿಸುವುದು ಕೂದಲಿನಿಂದಲೇ. ಸ್ನೇಹಿತರೆ, ನಿಮ್ಮ ಬಳಿಯಲ್ಲಿಯೂ ಈ ತರಹದ ಪ್ರಶ್ನೆಗಳು ಏನಾದರೂ ಇದ್ದರೆ ನಮಗೆ ಕಾಮೆಂಟ್ ಮಾಡಿ. ಆ ಪ್ರಶ್ನೆಗೆ ಮುಂದಿನ ವಿಡಿಯೋಗಳಲ್ಲಿ ಉತ್ತರವನ್ನು ನೀಡುವ ಪ್ರಯತ್ನವನ್ನು ಮಾಡುತ್ತೇನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಈ ವಿಡಿಯೋದಲ್ಲಿ ಯಾವ ವಿಷಯ ನಿಮಗೆ ಇಷ್ಟವಾಯಿತು ಎಂಬುದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.